not afraid to let go. Give a sign if you're ever gonna let me know. ಯಾರೋ ಒಬ್ರು ದೊಡ್ಡ ವ್ಯಕ್ತಿ ಹೇಳಿದ್ರು, ಎಷ್ಟು ದಿನಮ್ಮ ಸಿನಿಮಾ ಅನ್ನೋದಿರುತ್ತೆ, ಅಲ್ಲಿ ತನ ಅಂತೂ ಜನನ್ನ ಉಲ್ಲು ಮಾಡದ್ ಬಿಡಲ್ಲ ಇವರು. ಸತ್ಯಮೇವ ಜಯತೆ ಅನ್ನೋದು ಇದಕ್ಕೊಂದು ದೊಡ್ಡ ಉದಾಹರಣೆ. ಯಾಕಂದ್ರೆ ಫಸ್ಟ್ ಪೋಸ್ಟರ್ ಬಿಟ್ಟರು ಅವಾಗಲೇ ಗೊತ್ತಾಯ್ತು ಎಲ್ಲ ಜನಕ್ಕೂ ಫುಲ್ ಬಕ್ವಾಸ್ ಇರುತ್ತೆ ಅಂತ. ಅದ ಮೂವಿದು 3 ನಿಮಿಷದ ಟ್ರೇಲರ್ ಬಿಟ್ಟಾರೆ ಈಗ. ಅಪ್ಪ, ಆ ಟ್ರೇಲರ್ ನೋಡಿದವರಂತೂ ಕೊರೋನಾ ಬಂದು ಸತ್ತೋಗಿದ್ರೆ ಎಷ್ಟೋ ಚಲೋ ಇರ್ತಿತ್ತಲ್ಪ ಅಂತ ಅನ್ನೋ ರೀತಿ ಆಗೈತಿ. ಬಾಲಿವುಡ್ದವರಂತೂ ಮೂವಿನ ಫೇಮಸ್ ಮಾಡಕ್ಕೆ ಕಷ್ಟ ನಿಂತಾರ. ಇನ್ನು ಮೂವಿ ಬೆಳೆಸೋದಂತೂ 1% ಇಲ್ಲ 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 ಲೆಸ್ ದೆನ್ 1% 0.000% ಸತ್ಕಿನೂ ಇರಂಗಿಲ್ಲ. ಮೊದಲು ಪೋಸ್ಟರ್ ನೋಡೇ ಬೇಜಾರಾಗಿತ್ತು, ಮತ್ತೆ ಟ್ರೇಲರ್ ಕೂಡ ಬಿಟ್ಟು ಹಾಸ್ಪಿಟಲ್ ಬೆಡ್ ಸೇರಂಗೆ ಮಾಡಾಕುಂತಾರ ನೋಡಿ ಇವರಂತೂ. ಇಂಡಿಯಾದೊಳಗಂತೂ ಹುಲ್ಲು ಮಾಡಕ್ ನಡೆಯೋ ವಿಚಾರ ಅಂದ್ರ ಇಂಡಿಯಾ ಫ್ಲಾಗ್ ತಗೊಳೋದು, ದೇಶಭಕ್ತಿ ಗೀತೆ ತೋರಿಸೋದು, ಸ್ವಲ್ಪ ಬಾಡಿ ಗೀಡಿ, ಮತ್ತೆ ಆಮೇಲೆ ಸ್ವಲ್ಪ ಒಂದೇ ಡೈಲಾಗ್, ಇದೆಲ್ಲದ್ರ ಜೊತೆಗೆ ಹೊಸ ಟ್ರೆಂಡ್ ಒಳಗಿರೋ 100 ಫತೆಯನ್ನ ತಗೊಂಡು ಐಟಮ್ ಸಾಂಗ್ ಮಾಡಿಸೋದು. ಇದೇ ಫಿಲ್ಮ್ ಅನ್ಕೊ. ಅದೇ ಸೌತ್ ಇಂಡಿಯಾ ಕಡೆನೂ ಮೂವೀಸ್ ಮಾಡ್ತಾರ, ಒಂಥರ ಫುಲ್ ಆಕ್ಷನ್, ಸ್ಟಂಟ್, ಡ್ರಾಮಾ, ಹಾರರ್, ಫುಲ್ ಕಾಮಿಡಿ ಎಲ್ಲ ರೀತಿ ಮಾಡ್ತಾರ. ಅದೆಲ್ಲ ಹೋಗ್ಲೀಗ ಸತ್ಯಮೇವ ಜಯತೆ 2 ಬಗ್ಗೆ ಅಷ್ಟೇ ಮಾತಾಡೋಣ ಈಗ. ಟ್ರೇಲರ್ ಒಳಗೆ ಎಲ್ಲ ಫಿಲ್ಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ರ, ಮತ್ತು ಥಿಯೇಟರ್ಗೆ ಹೋಗಿ 3 ಅವರ್ಸ್ ಕುಂತು ಏನು ನೋಡ್ಬೇಕನ್ನೋದೇ ಅರ್ಥ ಆಗೋಲ್ತು. ಪೂರ್ತಿ ಫಿಲ್ಮ್ ಬಗ್ಗೆ ಸ್ಟೋರಿ ಇರೋದಿಷ್ಟ. ಒಬ್ಬ ಕೃಷಿ ಇರ್ತಾನ, ಅವ ದೇಶಕ್ಕಾಗಿ ಹೋರಾಡಿರ್ತಾನ, ಮತ್ತು ಅವಂಗಿಬ್ರು ಮಕ್ಕಳು ಇರ್ತಾರ, ಒಬ್ಬ ವಿಲನ್ ಆಗ್ತಾನ, ಒಬ್ಬವ್ ಹೀರೋ ಆಗ್ತಾನ. ಒಬ್ಬವ ಗಾಂಧೀಜಿ ಪಾತ್ ಒಳಗೆ ಇರ್ತಾನ, ಇನ್ನೊಬ್ಬವ ಭಗತ್ ಸಿಂಗ್ ಪಾತ್ ಒಳಗೆ ಇರ್ತಾನ. ಲಾಸ್ಟಿಗೆ ಇಬ್ರು ಕೂಡ ಒಬ್ರಿಗೊಬ್ರು ಫೈಟಿಂಗ್ ಆಡ್ತಾರ. ಸೊ ಮೂವಿ ಸ್ಟೋರಿ ಇರೋದೇ ಇಷ್ಟು. ಡೈರೆಕ್ಟರ್ ಯಾವ ಮೂಡ್ ಒಳಗೆ ಈ ಸ್ಟೋರಿ ಬರ್ದಾನ ಅನ್ನೋದೇ ಅರ್ಥ ಆಗೋಲ್ತು. ನಾನೊಬ್ಬನ ಎಷ್ಟಂತ ಸಂಭಾಳಿಸ್ಕೊಂಡು ಹೋಗ್ಬೇಕಂತ, ಬಾಡಿನೂ ಬೆಳೆಸ್ಬೇಕು, ಆಕ್ಟಿಂಗು ಅವನ ಮಾಡ್ಬೇಕು, ಮತ್ತು ಮೂವಿನ ಲಾಸ್ಟಿಗೆ ಫಿಲ್ಮ್ ಸತ್ತಿಗೂ ಫುಲ್ ಹೆಸರನ್ನ ಅವನ ಮಾಡ್ಬೇಕು, ಎಲ್ಲ ಅವನ ಮಾಡ್ಬೇಕಂದ್ರೆ ರೊಕ್ಕೈತೆ ಅವನ ಕೈಲಿ. ಮತ್ತದು ನಾನಂತೂ 100 ಫತೆ ನೋಡೋಕ್ಕಾದ್ರೂ ಮೂವಿಗೆ ಹೋಗ್ತೇನೆ. ಎದಕ್ಕಂತ ಯಾರಿಗೂ ಎಕ್ಸ್ಪ್ಲೇನ್ ಮಾಡಬೇಕಾಗಿದ್ದಂತೂ ಇಲ್ಲ, ಎದಕ್ಕಂದ್ರೆ ಎಲ್ಲರಿಗೂ ಗೊತ್ತೈತೆ ಅಂತ ಅನ್ಕೋತೇನೆ. ಈಗ ನೀವು ಹೇಳ್ರಿ ಕಮೆಂಟ್ ಒಳಗೆ ಟ್ರೇಲರ್ ಹೆಂಗಿತ್ತಂತ.